ಚುನಾವಣೆಗಳು ಬಂತಂದರೆ ರಾಜ್ಯದಲ್ಲಿ ಆಯಿತು ದೇಶದಲ್ಲಿ ಆಯಿತು ಹಿಂದೂ ಮುಸ್ಲಿಮ್ ಈ ಒಂದು ಘೋಷವಾಕ್ಯ ಹೆಚ್ಚಾಗಿ ಬರ್ತಾ ಇದೆ ಅದರಲ್ಲಿ ಈ ಬಿ ಜೆ ಪಿ ಬಿ ಜೆ ಪಿಗೋರು ಏನಿದ್ದಾರೆ ಕಾಂಗ್ರೆಸ್ ವಿರುದ್ಧ ಒಂದು ಆರೋಪಗಳ ಸುರುಗಡೆ ಅಂದರೆ ಮುಸ್ಲಿಂ ಹೋಲಿಕೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎನ್ನುವ ಒಂದು ಆರೋಪಗಳ ಸುರಿಮೆಗಳನ್ನೇ ಈ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಿರ್ತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿ ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಏನು ಬಿಜೆಪಿಗರು ಆ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಂದು ಇವತ್ತು ವಿಶೇಷವಾಗಿ ಸಚಿವರು ನಮ್ಮ ಜೊತೆಗೆ ಅನುವ ಮಾಲೆ ಧರಿಸಿ ಇವತ್ತು ನಮ್ಮ ಜೊತೆ ಅವರು ಮಾತುಕತೆ ಮಾಡ್ತಾರೆ ಕೇಳೋಣ ಈ ಒಂದು ಬಿಜೆಪಿಗರ ಆರೋಪಗಳು ಈ ಚುನಾವಣೆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ಸರ್ಕಾರ ಸಿದ್ದರಾಮಯ್ಯ ಅವರು ಮುಸ್ಲಿಂ ಓಲೈಕೆ ಮಾಡ್ತಾರೆ ಏನೇ ಘಟಕ ಆದರೂ ಕೂಡ ಕಾಂಗ್ರೆಸ್ ಅದಕ್ಕೆ ತಲೆದಂಡ ತೆರಬೇಕಾಗುತ್ತೆ ರಾಜ್ಯದಲ್ಲಿ ಅಂತ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ನೋಡಿ ಅವರಿಗೆ ಅಭಿವೃದ್ಧಿ ಮೇಲೆ ಮತ ಕೇಳಕ್ಕೆ ಅವರಿಗೆ ಶಕ್ತಿನೇ ಇಲ್ಲ ಯಾಕಂದ್ರೆ ಈ ರಾಜ್ಯದೊಳಗಿರ್ಬೋದು ಈ ದೇಶದೊಳಗಿರ್ಬೋದು ಅಭಿವೃದ್ಧಿನೇ ಮಾಡಿಲ್ಲ ಅವರು ಸುಮ್ಮ ಮನಸ್ ಜನರ ಮನಸ್ಸಿನ ಜೊತೆಗೆ ಆಟವಾಡುವಂಥದ್ದು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ನಾನು ಕೇಳ್ತೀನಿ ಬಿ ಜೆ ಪಿ ಅವ್ರಿಗೆ ಇವತ್ತು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಎಲ್ಲ ಸಮಾಜದವ್ರು ಕೊಟ್ಟಿದ್ದೀವಲ್ಲ ಹಿಂದೂಗಳು ಕೊಟ್ಟಿವಿ ಮುಸ್ಲಿಮ್ಸ್ ಕೊಟ್ಟಿವಿ ಕ್ರಿಶ್ಚಿಯನ್ ಕೊಟ್ಟಿವಿ ಜೈನ್ ಬೂದ್ ಎಲ್ಲ ಸಮಾಜದ ಹೆಣ್ಮಕ್ಳಿಗೆ ಬಸ್ಸಿನೊಳಗೆ ಓಡಾಡಕ್ಕೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಮುಸ್ಲಿಮ್ಸ್ಗ್ರಷ್ಟೇ ಕೊಟ್ಟಿದ್ದೀವ ಇಲ್ಲ ಅವ್ರಿಗೆ ಬಿ ಜೆ ಏನಂದರೆ ಒಡೆದು ಆಳುವ ನೀತಿ ಈ ಸತಿ ಆ ಒಡೆದು ಆಳುವ ನೀತಿ ಅವ್ರಿಗೆ ವರ್ಕೌಟ್ ಆಗಲ್ಲ ಅದು ಸಾಧ್ಯವೇ ಇಲ್ಲ ಯಾಕಂದರೆ ಎಲ್ಲ ಸಮಾಜ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಎಲ್ಲ ಸಮಾಜದ ಪ್ರೀತಿ ವಿಶ್ವಾಸವನ್ನು ಗಳಿಸುವಂಥ ಕೆಲಸವು ಕಾಂಗ್ರೆಸ್ ಮಾಡ್ತಾ ಬಂದಿದೆ ನಾನು ಇವತ್ತು ಕೇಳ್ತೀನಿ ಈ ದೇಶದ ಈ ದೇಶದೊಳಗೆ ಮುಸ್ಲಿಮ್ಸರು ಇದ್ದಾರೆ ಹಿಂದೂಗಳು ಇದ್ದಾರೆ ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ದೇಶ ಎಲ್ಲರಿಗೂ ಕಾನೂನು ಒಂದೇ ಎಲ್ಲ ಸಮಾಜದೊಳಗೂ ಎಲ್ಲ ಧರ್ಮದೊಳಗೂ ಕೆಲವೊಂದಿಷ್ಟು ದುಷ್ಟರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಆದರೆ ದುಷ್ಟರು ಇದ್ದಾರೆ ಅಂತಂದ್ರೆ ಅವ್ರನ್ನ ಶಿಕ್ಷೆ ಮಾಡೋಕ್ಕೆ ಕಾನೂನಿದೆ ಸರ್ಕಾರ ಇದ್ದಾವೆ ಯಾರೇ ತಪ್ಪು ಮಾಡಲಿ ಹಿಂದೂಗಳೇ ತಪ್ಪು ಮಾಡಲಿ ಮುಸ್ಲಿಮ್ಸೇ ತಪ್ಪು ಮಾಡಲಿ ಆದರೆ ಓಲೈಕೆ ಅನ್ನೋದಿಲ್ಲ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇರುವಂಥದ್ದು ಬಡವರ ಬಗ್ಗೆ ಚಿಂತನೆ ಮಾಡುವಂಥ ಯೋಜನೆಗಳನ್ನು ಮಾಡೋದು ರೈತರ ಬಗ್ಗೆ ಮ ಅವ್ರಿಗೆ ಕಷ್ಟದೊಳಗೆ ಭಾಗಿಯಾಗಲಿಕ್ಕೆ ಯೋಜನೆಗಳನ್ನು ಮಾಡೋದು ಕಾರ್ಮಿಕರ ಬಗ್ಗೆ ಯೋಜನೆಗಳನ್ನು ಮಾಡೋದು ಅದು ಬಿಟ್ಟು ಬಿ ಜೆ ಪಿಯವರು ಅವರು ನಾನೇ ಅವ್ರಿಗೆ ಕೇಳ್ತೀನಿ ಮುಸ್ಲಿಮ್ ಬಗ್ಗೆ ಹೇಳ್ತಾರೆ ಹಿಂದೂಗಳ ಬಗ್ಗೆ ಹೇಳ್ತಾರ ನಾನು ಕೇಳ್ತೀನಿ ಹಿಂದೂಗಳಿಗೆ ಏನು ಅಭಿವೃದ್ಧಿ ಮಾಡಿದಿರಿ ಹೇಳಿ ಆಯ್ತಪ್ಪ ನೀವು ಪರ ಪರೋಲ್ಲ ಹಿಂದೂಗಳಿಗೆ ಯೋಜನೆಗಳೇ ಮಾಡಿದ್ದಂದ್ರೆ ಒಂದೇಳಿ ಈ ದೇಶದೊಳಗೆ ಹಿಂದೂಗಳಿಗಾಗಿಯೇ ನಾವು ಇಂಥ ಯೋಜನೆಗಳನ್ನು ಮಾಡಿದ್ದೀವಿ ಚುನಾವಣೆ ಅಂದರೆ ಹಿಂದೂಗಳು ನೆನಪಾಗ್ತಾರೆ ಚುನಾವಣೆ ಮುಗಿದ ಮೇಲೆ ಹಿಂದೂಗಳೂ ನೆನಪಾಗಲ್ಲ ಯಾರೂ ಮುಸ್ಲಿಮ್ಸು ನೆನಪಾಗಲ್ಲ ಸರ್ ಈಗ ಇದು ಹುಬ್ಳಿ ಪ್ರಕರಣಕ್ಕೆ ನೇಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಕೊಪ್ಪಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಗರು ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅಂತ ಇದಕ್ಕೆ ಹೇಳ್ತೀನಿ ಸರ್ ಇದಕ್ಕೆ ಕೊಲೆ ಅದಕ್ಕೆಲ್ಲ ನ ಸರ್ಕಾರ ಹೊಣೆ ಅಂತಂತಂದರೆ ಇವ್ರ ಸರ್ಕಾರದಾಗ ಎಷ್ಟು ಕೊಲೆ ಆಗಿದ್ದಾವೆಲ್ಲ ತರಲೇ ನಾನು ನೋಡಿ ಆ ಅದು ಕೊಲೆ ಆಗಿದ್ದು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವನು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ನಾವು ಇದನ್ನು ಖಂಡಿಸ್ತೀವಿ ಅಮಾಯಕ ಹೆಣ್ಮಗಳು ಆ ಹೆಣ್ಮಗಳ ಮೇಲೆ ಹತ್ಯೆ ಆಗಿದ್ದಿಲ್ಲ ಅಲ್ಲ ಹತ್ಯೆ ಆಗಿದ್ದಲ್ಲ ಅದನ್ನು ನಾವು ಖಂಡಿಸ್ತೀವಿ ಆದರೆ ಅದನ್ನೇ ರಾಜಕಾರಣಕ್ಕೆ ಉಪಯೋಗ ಮಾಡೋದಿದೆಯಲ್ಲ ಇದು ತಪ್ಪು ಆ ಅನ್ನೋರು ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅವರು ಅವ್ರ ಬಗ್ಗೆ ನಮಗೆ ಅರಿವಿದೆ ಆ ತ ಮಗ ಮಗಳನ್ನ ಕಳ್ಕೊಂಡಂಥ ತಂದೆ ತಾಯಿ ಬಗ್ಗೆ ನಮಗೂ ನೋವಿದೆ ಆ ಕೆಲಸನ ನೋವು ಇದ್ದಂಥವ್ರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಲಿ ಸಾಂತನ ಹೇಳಿದರೆ ನೇಹ ಮನಸ್ಸಿಗೆ ಅಟ್ಲೀಸ್ಟ್ ನೆಮ್ಮದಿ ಆದರೂ ಸಿಕ್ಕಿತ್ತು ಆ ನೇಹನ್ನು ತೆಗೆದುಕೊಂಡು ಸರ್ಕಲಿಗೆ ನಿಂತು ಪ್ರತಿಭಟನೆ ಮಾಡೋದಿದೆಯಲ್ಲ ಇದು ದೊಡ್ಡ ದೊಡ್ಡ ತಪ್ಪು ಈಗ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಕಾನೂನು ಏನು ಕ್ರಮ ತೊಗೋಬೇಕಾಯ್ತು ತೊಗೊಂತೈತೆ ಇವರ ಸರ್ಕಾರದಾಗ ಇದ್ದತ್ನಾಗ ಯಾರಿಗಾದ್ರೂ ಕೊಲೆ ಆತಂತಂದರೆ ಇವರು ಗುಂಡಿಗೆ ಕೊಂದ್ರ ಕೊಂದಕ್ಕೆ ಕೊಂದಂಥ ಉದಾಹರಣೆ ಹೇಳಿ ಯಾರು ಹೇಳ್ತಾರ ಯಡಿಯೂರಪ್ಪ ಅವರು ಹೇಳ್ತಾರ ಬಸವರಾಜ್ ಬೊಮ್ಮೆಯವ್ರು ಹೇಳ್ತಾರಾ ಏನು ಸಿಟಿ ರವಿ ಹೇಳ್ತಾರ ಸಿ ಟಿ ರವಿಯವರು ಚಿಕ್ಕಮಂಗ್ಳೂರದಾಗ ಎಷ್ಟು ಮಾಡ್ರೆ ಅವ್ರ ಸರ್ಕಾರದೊಳಗೆ ಅವ್ರ ಮಂತ್ರಿ ಇದ್ದತ್ನಾಗ ಅವನ್ನೆಲ್ಲವನ್ನ ಗುಂಡಿಗೆ ಕೊಲ್ಲಿದ್ದಾರಾ ಇವರು ನೋಡಿ ಇವ್ರಿಗೇನಾಗಿದೆ ಅಂದರೆ ಮಾತಾಡೋದೊಂದು ಹ್ಯಾಬಿಟ್ ವಾಸ್ತವ ಸತ್ಯವನ್ನು ತಿಳ್ಕೊಂಡು ಮಾತಾಡಬೇಕು ನೇಹ ನಮ್ಮ ಪಕ್ಷದ ಮುಖಂಡರು ಮಗಳು ನಮ್ಮ ಮಗಳಿದ್ದಂಗೆ ಆಮೇಲೆ ಬಗ್ಗೆ ನಮಗೆ ಆ ಒಂದು ಎಲ್ಲೋ ಒಂದು ಕಡೆ ಬರ್ಬರವಾಗಿ ಹತ್ಯೆ ಮಾಡಿದ್ನಲ್ಲ ಫಯಾಜ್ ಇರ್ಬೋದು ಇನ್ನೊಬ್ಬ ಇರ್ಬೋದು ಅವ್ರನ್ನೇ ಕಾನೂನು ಪ್ರಕಾರ ಕ್ರಮ ಕ್ರಮ ತಗೊಳ್ಳೋಕ್ಕೆ ಕೇಳಿದ್ದೀವಿ ಸರ್ಕಾರ ಹೇಳಿದೆ ಈಗಾಗಲೇ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನ ಒಳಗೆ ಹಾಕ್ತೀವಿ ಅವ್ರ ಮೇಲೆ ಕ್ರ ಕಾನೂನು ಪ್ರಕಾರ ಏನೇನಿದೆ ಅದು ಕ್ರಮ ತಗೊಳ್ತೀವಿ ಸರ್ ಈಗ ಶಿವರಾಜ್ ತಂಗಡಿಯವರು ಚುನಾವಣೆ ಸಂದರ್ಭದಲ್ಲಿ ಹನ್ವಾ ಮಾಲೆಗಳು ಇಂಥವು ಆಗ್ತಾ ಇದು ಎಲ್ಲ ಒಂದು ಕಡೆ ಅವರು ಕೂಡ ಧರ್ಮದ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳ್ತಾರೆ ಈಗ ಇವ್ರು ಏನು ಮಾಡಿದ್ದಾರೆ ಅಂದರೆ ಪಿಯವರು ಧರ್ಮ ಗುತ್ತಿಗೆಕೊಂಡ್ಬಿಟ್ಟಿದ್ದಾರೆ ಯಾಕೆ ನಾನು ಧರ್ಮ ನಾನು ಹಿಂದೂನೇ ಏಕೆ ನಾನು ಕಾಂಗ್ರೆಸ್ ತೆಗ್ದೀನಿ ಅಂತಂದೇ ಮಾಲೆ ಹಾಕಬಾರ್ದಂತ ಏನಾದ್ರು ಕಾನೂನಿದೆ ಆಂಜನೇಯ ಭಕ್ತ ನಾನು ಆಂಜನೇಯನ ನಾನು ಆರಾಧಿಸ್ತೀನಿ ನನ್ನ ಮಂತ್ರಿ ಆದರೂ ಅಷ್ಟೇ ಪ್ರಧಾನಮಂತ್ರಿ ಆದರೂ ಅಷ್ಟೇ ಯಾವ ದೊಡ್ಡ ಸ್ಥಾನಕ್ಕೆ ಹೋದರೂ ಆಂಜನೇಯನ ನಾನು ಆರಾಧಿಸುವಂಥವನು ಆದರೆ ಆಂಜನೇಯನ ಹೆಸರಿನ ಮೇಲೆ ಆಂಜನೇಯನ ಮಾಲೆ ಮೇಲೆ ನಾನು ರಾಜಕಾರಣ ಮಾಡೋದಿಲ್ಲ ಅದು ನನಗೆ ಇಷ್ಟನೂ ಇಲ್ಲ ಅದು ನಾನು ಇಷ್ಟಪಡೋದೂ ಇಲ್ಲ ಧರ್ಮದ ಮೇಲೆ ಮತವನ್ನು ಕೇಳೋಂಥದ್ದು ಜಾತಿ ಮೇಲೆ ಮತ ಕೇಳೋಂಥದ್ದು ಇದೆಯಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥದ್ದು ನಾನು ಏನೇ ಕೇಳಿದ್ರು ನಾನು ಅಭಿವೃದ್ಧಿ ಮೇಲೆ ಮತವನ್ನು ಕೇಳ್ತೀನಿ ನನ್ನ ಜನರಿಗೆ ಏನು ನನ್ನ ಸರ್ಕಾರ ಮಾಡಿದೆ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದರೆ ನನಗೆ ಮತವನ್ನು ಹಾಕಿ ಅಂತ ಕೇಳ್ತೀನಿ ವಿನಾ ಧರ್ಮ ಮತ್ತು ಜಾತಿ ಮೇಲೆ ಮತವನ್ನು ಕೇಳೋದಿಲ್ಲ ಈಗ ಬಿ ಜೆ ಪಿಗವರು ಈ ಬಗ್ಗೆ ಹಿಂದೂ ರಾಜಕೀಯ ಇವರು ಹಿಂದೂ ವಿರೋಧಿಗಳು ಅಂತ ಹೇಳ್ತಾರೆ ಬಟ್ ನಿಮ್ಮ ಕ್ಷೇತ್ರದಲ್ಲಿ ಕಳೆದ ಬಾರಿ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಹನುಮ ಮಾಲೆ ಹಾಕಿದಾಗ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಅವರು ಕೂಡ ಹನುಮಾಲೆ ಹಾಕಿದ್ರು ನೀವು ಹಾಕಿದ್ರ ಅಂತ ಈ ಬಾರಿ ಅವರು ಮಾಲೆನ ಧರಿಸ್ತಾ ಇಲ್ಲ ಅದ್ರ ಬಗ್ಗೆ ತಾವೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಅದನ್ನೇ ಹೇಳಿದ್ದೆಲ್ಲ ಬಿ ಜೆ ಪಿಯವರು ರಾಜಕಾರಣಕ್ಕೆ ಬಳಸುವಂಥದ್ದು ಆಂಜನೇಯನ ನಾನು ಹೇಳಿದ್ದೆಲ್ಲ ಒಂದು ಸತಿ ಚುನಾವಣೆ ಬಂದರೆ ಅವ್ರ ಮೂರು ಅವರ ಅಜೆಂಡ ಮೊದಲನೇ ಅಜೆಂಡಾ ಪಾಕಿಸ್ತಾನ ಎರಡನೇ ಅಜೆಂಡ ಹಿಂದೂ ಮುಸ್ಲಿಂ ಜಗಳ ಇವು ಯಾವುದು ವರ್ಕೌಟ್ ಆಗಲ್ಲ ಅಂದರೆ ಲಾಸ್ಟ್ ಗಂಗಾವತಿ ತಾಲೂಕಿ ಅಂಜನಾದ್ರಿಗೆ ಆದ್ರಿಗೆ ಬಂದುಬಿಡೋದು ಅಂಜನೇ ಆದ್ರಿ ಆಂಜನೇಯನೇ ಹೆಸರು ಹೇಳೋದು ನಾನು ಅವರು ಹಾಕಿಲ್ಲ ಬಿಟ್ಟಿದ್ದಾರೆ ಅವ್ರು ನೋಡಿ ನಾನಂತೂ ಮಾಲೆ ಹಾಕೋಲ್ಲ ಅವ್ರನ್ನ ಕೇಳಿ ನಾನು ಮಾಲೆ ಹಾಕಂಗಲ್ಲ ಅವರು ರಾಜಕೀಯವಾಗಿ ರಾಜಕಾರಣಕ್ಕೆ ಮಾಲೆಯನ್ನು ಧರಿಸ್ಬೋದು ಅವರು ಬಟ್ ನನ್ನಿಲ್ಲ ಒಂದು ಸತಿ ಮಾಲೆ ಹಾಕಂದವರು ಅದು ನೇಮ ಹೇಳ್ತಾ ಇದ್ದಾರೆ ನನಗೂ ನಾನೇನು ಗುರುಸ್ವಾಮಿನೂ ಅಲ್ಲ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಮೊದಲನೇ ಸತಿ ನಾನು ಮಾಲೆ ಹಾಕೊ ಎರಡು ಸಾವಿರದ ಇಪ್ಪತ್ತೆರಡರಳಗ್ ಮಾಲೆ ಹಾಕ್ಯಾಗ ಒಂದು ಸತಿ ಮಾಲೆ ಹಾಕಬೇಕು ಇಲ್ಲಾಂದ್ರೆ ಮೂರು ಸತಿ ಮಾಲೆ ಹಾಕಬೇಕು ಅಂತ ಏನೋ ಒಂದು ಆ ಒಂದು ಒಂದು ಪ್ರತೀತಿಯನ್ನಂತಿರೋ ಏನು ಅದಕ್ಕೊಂದು ನಿಯಮ ಅಂತಿರೋ ಸಂಪ್ರದಾಯ ಅಂತಿರೋ ಹೀಗೆಲ್ಲ ಮೇಲೆ ನನಗೂ ಆಸೆ ಮತ್ತು ನಾನು ಆಂಜನೇಯ ಭಕ್ತ ಮೂರು ಸತಿ ಆದರೂ ಹಾಕೋನು ಅಂತ ಇದು ಮೂರನೇ ವರ್ಷ ನಾನು ಹಾಕ್ತಾ ಇರೋದು ಹಾಕಿದ್ದೀನಿ ಸರ್ ಈಗ ಜಾಹೀರಾತು ವಿಚಾರಕ್ಕೆ ಬಂದರೆ ಈಗ ಕಾಂಗ್ರೆಸ್ ಸರ್ಕಾರ ಚಂಬು ಒಂದು ಪ್ರ ಒಂದು ಜಾಹೀರಾತನ್ನು ಅಂದರೆ ಬಿ ಜೆ ಪಿಗರಿಗೆ ನೀವು ಉದ್ಯೋಗ ಎರಡು ಕೋಟಿ ಉದ್ಯೋಗ ಕೂಡ ಇಲ್ಲಿ ಯುವಕರಿಗೆ ಚಂಬು ಕೊಡಿತು ಇಂಥ ಹಲವಾರು ನೀವು ವಿರೋಧವನ್ನು ಮಾಡಿದ್ರಿ ಈಗ ಅದನ್ನೇ ಇಟ್ಕೊಂಡು ಈಗ ಅವರು ಕೂಡ ಕಾಂಗ್ರೆಸ್ ಏನು ಅವರು ಒಂದು ಜಾಹೀರಾತು ಕೊಡ್ತಾರೆ ಇದು ಡೇಂಜರ್ ಕಾಂಗ್ರೆಸ್ ಅಂತಂದು ಒಂದೇ ನಿಮಗೆ ಹೇಳ್ತೀನಿ ಜಾಹೀರಾತು ಕೊಟ್ಟಿದ್ದಾರಲ್ಲ ಈ ರಾಜ್ಯದ ಬಡವರಿಗೇನಾದರೂ ಉಪಯೋಗ ಆಗುವಂಥದ್ದು ಅದು ಜಾಹೀರಾತು ಈ ರಾಜ್ಯದ ಕಾರ್ಮಿಕರಿಗೆ ಉಪಯೋಗ ಆಗೋವಂಥದ್ದು ಈ ರಾಜ್ಯದ ಏನಾದರೂ ಉಪಯೋಗ ಆಗೋಂಥದ್ದು ಜಾಹೀರಾತು ಹೆಣ್ಮಕ್ಳ ಬಗ್ಗೆ ರುಕ್ಸಾನನ ಬಗ್ಗೆ ನೇಹನ ಬಗ್ಗೆ ಯಾರು ಮಾಡ್ರು ಮಾಡೋಂಥ ಪ್ರಚೋದನೆ ಮಾಡಿದಂಥವರೆಲ್ಲ ಕಾಂಗ್ರೆಸ್ಸಿಗರು ಅದು ಅಲ್ಲಿ ಪಾಕಿಸ್ತಾನ್ ಜಿ ಜಿಂದಾಬಾದ್ ಅಂತಂದರೆ ನಾವು ಸಹಿಸ್ಕೊತೀವ ಇವರು ದೇಶದ ಬಗ್ಗೆ ಎಷ್ಟು ಹೋರಾಟವನ್ನು ಮಾಡಿದ್ದಾರೆ ಇವ್ರದ್ದು ಇನ್ಯಾ ಅಲ್ಲಿ ಹಿನ್ನೆಲೆ ಏನು ಇವ್ರ ಇತಿಹಾಸವನ್ನು ಹೇಳು ಹೇಳಿ ಈ ದೇಶಕ್ಕೆ ಸ್ವತಂತ್ರಗೋಸ್ಕರ ಈ ಪಕ್ಷ ಹುಟ್ಟಿದ್ದು ತ್ಯಾಗ ಬಲಿದಾನದ ಪಕ್ಷ ಇದು ಅದನ್ನೇ ಹೇಳ್ತಾ ಈಗ ಅವರು ಕುಕ್ಕರ್ನಲ್ಲಿ ಬಾಂಬ್ ಬಾಂಬ್ ಬ್ಲಾಸ್ಟ್ ಮಾಡೋವಂಥವ್ರಿಗೆ ನೀವು ಮತವನ್ನು ಹಾಕ್ತಾ ಇದ್ದೀರಾ ಅಂತ ಜಾರು ಕೊಟ್ಟಿದ್ದಾರೆ ಸರ್ ನಾನು ಅದನ್ನೇ ಹೇಳ್ತಾ ಇರೋದು ಕುಕ್ಕರ್ನಾಗ ಬಾಂಬ್ ಇಟ್ಕೊಂಡು ಹೋಗಂತ ಹೇಳೋ ಹೇಳಿಲ್ಲ ಕುಕ್ಕರ್ನೇ ಬಾಂಬ್ ಇಟ್ಕೊಂಡು ಇಟ್ಕೊಂಡು ಹೋಗಿ ಅಂತ ಕಾಂಗ್ರೆಸ್ಸಿಗರು ಯಾರು ಹೇಳಿದ್ರಾ ನೇಹ ಅನ್ನೋ ಬಗ್ಗೆ ನಿನ್ನೆ ಅದು ಹತ್ಯೆ ಆಯ್ತಲ್ಲ ನಮ್ಮ ಕಾರ್ಯಕರ್ತರಿ ನಮ್ಮ ಪಕ್ಷದ ಮುಖಂಡ ಒಬ್ಬ ಅವ್ರ ಮಗಳ ಮ್ಯಾಗ ಹತ್ಯೆ ಆಗೈತೆ ಅಂದ್ರೆ ನಮಗೆ ಎಷ್ಟು ನೋವಾಗಿದೆ ಆ ನೋವಿನಗೆ ಸ್ವಾಂತನ ಹೇಳಿ ಹಿರೇಮಠರಿಗೆ ಹೋಗಿ ಒಪ್ಕೊಂತೀನಿ ನಾನು ಆದರೆ ಅದ್ರ ಮೇಲೆ ರಾಜಕಾರಣ ಮಾಡೋಕೆ ಕೊಟ್ಟಿದ್ದಾರಲ್ಲ ಯಾವ ನ್ಯಾಯ ಹಾಂ ನೇಹಾಗ ಏನಾದ್ರೂ ಆತ್ಮಕ್ಕೆ ಶಾಂತಿ ಸಿಗೋಕ್ಕೆ ಸಾಧ್ಯತೆ ಇದೆನಾ ಇದಕ್ಕೆ ಯಾರಾದರೂ ಕಾಂಗ್ರೆಸ್ ಮುಖಂಡರು ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ನೋಡಿ ದೇಶದ ಬಗ್ಗೆ ದೇಶದ ರಾಷ್ಟ್ರದ ಬಗ್ಗೆ ಮಹಿಳೆಯರ ಬಗ್ಗೆ ಹೇಳುವ ಹಕ್ಕು ಇವರಿಗೆ ಬಿ ಜೆ ಪಿಯರ್ಗಿಲ್ಲ ಯಾಕಂದರೆ ದೇಶ ಸ್ವತಂತ್ರಗೋಸ್ಕರ ಹೋರಾಟ ಮಾಡಿದಂಥ ಪಕ್ಷ ನಮ್ಮದು ಸ್ವತಂತ್ರ ಹೋರಾಟಕ್ಕೆ ನಮ್ಮ ತಂದೆ ಆದಂಥ ತ್ಯಾಗ ಬಲಿದಾನವನ್ನು ಮಾಡಿದಂಥ ಪಕ್ಷ ಇದು ಇದಕ್ಕೊಂದು ಇತಿಹಾಸ ಇದೆ ಬಿ ಜೆ ಪಿಗೆ ಯಾವುದೂ ಇತಿಹಾಸ ಇಲ್ಲ ಯಾವುದಕ್ಕೂ ಇವರು ಹರರಲ್ಲ ಈಗ ಕಾಂಗ್ರೆಸ್ ಇದು ಹುಬ್ಬಳ್ಳಿಯ ಪ್ರಕರಣ ಒಂದು ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಪ್ರಭಾವ ಬೀರುವ ಸಾಧ್ಯತೆ ಇದೆ ಬಿ ಜೆ ಪಿಯವರು ಏನು ಮಾಡಿದರೂ ಪ್ರಭಾವ ಬೀರಂಗಲ್ಲ ಬೇರೆ ಕೊಪ್ಪಳ ಅಲ್ಲ ಈ ರಾಜ್ಯದೊಳಗೆ ಈ ದೇಶದೊಳಗೆ ಪ್ರಭಾವ ಬೀರೋಲ್ಲ ಜನರಿಗೆ ಬುದ್ಧಿವಂತರಾಗಿದ್ದಾರೆ ನಾನು ಇಡೀ ಲೋಕಸಭಾ ಕ್ಷೇತ್ರದೊಳಗೆ ಒಂದು ರೌಂಡ್ ಎಲ್ಲ ಕಡೆ ಮತದಾನವನ್ನು ಮತದಾನ ಕೇಳಕ್ಕೆ ಹೋಗಿದ್ದೀನಿ ನಾನು ಜಿಲ್ಲಾ ಮಂತ್ರಿಯಾಗಿ ಉಸ್ತುವಾರಿಯಾಗಿ ಪ್ರತಿಯೊಬ್ಬ ಜನರು ಪ್ರತಿಯೊಬ್ಬರ ತಾಯಂದರು ಹೆಣ್ಮಕ್ಳು ಬಿ ಜೆ ಪಿ ಏನೂ ಮಾಡಿಲ್ಲ ಕಾಂಗ್ರೆಸ್ಸು ಮಾಡಿದೆ ಗ್ಯಾರಂಟಿ ಯೋಜನೆ ಐದು ಗ್ಯಾರಂಟಿ ಕೊಟ್ಟಿದೆ ಅದನ್ನು ನಾವು ಋಣ ತೀರಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಕರ್ನಾಟಕದಾಗ ಕೊಟ್ಟಂಥ ಗ್ಯಾರಂಟಿ ಇಂಪ್ಯಾಕ್ಟ್ ಇಡೀ ರಾಷ್ಟ್ರಕ್ಕಾಗ್ತಾಯಿದೆ ನಾನು ಕೇಳ್ತೀನಿ ಬಿ ಜೆ ಪಿ ಮಿತ್ರರಿಗೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಮಾಡ್ತೀನಿ ಅಂತಂತಂದಂಥ ಭಾಳಷ್ಟು ಮಂದಿ ಶಾಸಕರು ಲೋಕಸಭಾ ಸದಸ್ಯರು ಗೆ ಅವತ್ತ ಕರೆದು ಬುದ್ಧಿ ಹೇಳಬೇಕಾಗಿತ್ತಲ್ಲ ಮೋದಿಯವರು ಅಮಿತ್ ಶಾ ಅವರು ಈಗ ಅಲ್ಲಿ ಉತ್ತರ ಭಾರತಾಗ ಅಗನೆಸ್ಟ್ ಆಗಿದೆ ಸಂವಿಧಾನ ರಚ ಇದನ್ನು ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಜನರೆಲ್ಲ ರೊಚ್ಚಿಗೆದಿದ್ದಾರೆ ಈ ಸತಿ ನಮಗೆ ಸೋಲಿಸ್ತಾರ ಅಂತಂದು ಈಗ ಮಾತ್ರ ಮೋದಿಯವ್ರಿಗೆ ನೆನಪಾಗಿದ್ದೀನಾ ಸಂವಿಧಾನವನ್ನು ನಾವು ಟಚ್ ಮಾಡಂಗಲ್ಲ ಟಚ್ ಮಾಡೋಕ್ಕೆ ಬಿಡ್ತಾರೆ ಯಾರು ಈ ದೇಶದ ಜನ ಭಾಳ ಬುದ್ಧಿ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪೂಜಿಸೋ ಇದ್ದಾರೆ ಬರೇ ಇದು ಎಸ್ ಸಿ ಎಸ್ ಟಿಗೆ ಅಷ್ಟೇ ಅನುಕೂಲ ಆಗೋಲ್ಲ ಪ್ರತಿ ಒಂದು ಜನಾಂಗದ ಮನ್ ಜನಾಂಗಕ್ಕೂ ಅನುಕೂಲ ಆಗೋಂಥದ್ದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಮಾಡಿದ್ದಾರೆ ನಂಗೆ ನಂಗೆ ಇತ್ತಂದರೆ ಅವರಿಗೆ ಈಗ ಬಸವನೂಢ ಎತ್ನಾಳು ಅವರು ಮಾತಾಡ್ತಾ ಇದ್ದಾರಲ್ಲ ಪಕ್ಷ ಬಿಟ್ಟು ಹೊರ್ಗಾಕ್ಲಿ ಸಿ ಟಿ ರವಿ ಮಾತಾಡ್ತಾ ಇದ್ದಾರಲ್ಲ ಪಕ್ಷ ಬಿಟ್ಟು ಹೊರ್ಗಾಕಲಿ ಸಂವಿಧಾನದ ಬಗ್ಗೆ ಮಾತಾಡೋಂಥ ಈಗ ನೆನಪಾತ ಸಂವಿಧಾನ ಇನ್ನೂ ಇನ್ನಲ್ಲ ಜೂನ್ ನಾಲ್ಕನೇ ತಾರೀಕು ಇನ್ನಷ್ಟು ನೆನಪಾಗತ್ತೆ ಮೋದಿಯವ್ರಿಗೆ ಸರ್ ಈ ಕೊಪ್ಪಳ ಲೋಕಸಭಾ ಚುನಾವಣೆಗೆ ಬಂದರೆ ಇಲ್ಲಿವರೆಗೂ ಯಾರು ಕೂಡ ಸ್ಟಾರ್ ಪ್ರಚಾರಕರು ಬಂದಿಲ್ಲ ಇನ್ನು ಯಾರಾದರೂ ಬರೋರು ಇದ್ದಾರಾ ಹೇಗೆ ಅಂತ ಸರಿ ಸದ್ಯ ನಾವೇ ಇದ್ದೀವಿ ಸ್ಟಾರು ಡಬಲ್ ಡಬಲ್ ಸ್ಟಾರ್ ಈಗ ಶಾರ್ಟ್ಲಿ ಬರ್ತಾರೆ ಡಬಲ್ ಸ್ಟಾರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತೆಂಟನೇ ತಾರೀಕಿಗೆ ಸಿಂಧುನೂರಿಗೆ ಬರ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕುಷ್ಟಿಗೆ ಬರ್ತಾ ಇದ್ದಾರೆ ಮೂವತ್ತನೇ ತಾರೀಕಿಗೆ ಗಂಗಾವತಿಗೆ ಅದಾದ ಅದಾದಮೇಲೆ ರಾಷ್ಟ್ರ ನಾಯಕರು ಇಪ್ಪತ್ತಾರಕ್ಕೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹೊಸಪೇಟೆಗೆ ಇದ್ದಾರೆ ಅದರೊಳಗೆ ಸಾಧ್ಯದಷ್ಟು ನಾವು ಪ್ರಿಯಾಂಕಾ ಮೇಡಮ್ ಅವ್ರದ್ದು ಟೈಮ್ ಕೇಳಿದ್ದೀವಿ ನಮ್ಮ ಕೊಪ್ಪಳ ಲೋಕಸಭಾ ವ್ಯಾಪ್ತಿಗೆ ಬೇಕು ಅಂತ ನೋಡೋಣ ಆ ಟೈಮ್ ಏನಾರ ಅಡ್ಜಸ್ಟ್ ಆದರೆ ಸ್ಟಾರ್ ಪ್ರಚಾರಕರು ಬರ್ತಾರೆ ಬಟ್ ನಾವು ಸ್ಟಾರ್ ಪ್ರಚಾರಕರಿಗೆ ಗೊತ್ತಾಗಿದೆ ಕೊಪ್ಪಳ ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಹೀಗಾಗಿ ಬಿ ಜೆ ಪಿ ಅವರು ಯಾರು ಸ್ಟಾರರು ಇಲ್ಲಿ ಯಾಕೆಂದರೆ ನಮ್ಮ ಸ್ಟಾರ್ ಮುಂದೆ ಅವ್ರದ್ದು ಏನು ನೆಡಂಗಿಲ್ಲ ಬಿ ಜೆ ಪಿ ಅವ್ರದ್ದು ಓಕೆ ಒಟ್ಟಾರೆ ಬಿ ಜೆ ಪಿ ಅವರು ಆರೋಪ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಸ್ಲಿಮರನ್ನು ಓಲೈಕೆ ಮಾಡ್ತಕ್ಕಂಥ ಸರ್ಕಾರಕ್ಕೆ ಈಗ ಶಿವರಾಜ್ ತಂಗಡಿಗೆ ಅವರು ಅವ್ರಿಗೆ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು ಕೊಪ್ಪಳದಿಂದ ಕ್ಯಾಮ್ರಾ ಪರ್ಸನ್ ಉಮೇಶ್ ಅಬಿರ್ ಅಬಗೇರಿ ಜೊತೆ ಶುಕ್ರಾಜ್ ಕುಮಾರ್ ಪವರ್ ಟಿ ವಿ